ನಮಸ್ತೆ ವೀಕ್ಷಕರೇ. ಐಪಿಎಲ್ನ 26ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಗೆದ್ದಿದೆ. ಹಾಗೆ 27ನೇ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಜಯ ಸಾಧಿಸಿದೆ. ಈ ಎರಡು ಗೆಲುವಿನೊಂದಿಗೆ ಐಪಿಎಲ್ನ ಪಾಯಿಂಟ್ ಟೇಬಲ್ ಕೂಡ ಬದಲಾಗಿದೆ. ಸದ್ಯ 6 ಪಂದ್ಯಗಳಲ್ಲಿ 4 ಗೆಲುವು ದಾಖಲಿಸಿರುವ ಆರ್ಸಿಬಿ ತಂಡವು ಪಾಯಿಂಟ್ ಟೇಬಲ್ನಲ್ಲಿ ಮೇಲೇರಿದೆ. ಅತ್ತ ಮುಂಬೈ ಇಂಡಿಯನ್ಸ್ ತಂಡವು ಕೊನೆ ಸ್ಥಾನದಲ್ಲಿದೆ. ಹಾಗಿದ್ರೆ ಹೊಸ ಪಾಯಿಂಟ್ ಟೇಬಲ್ನಲ್ಲಿ ಯಾವ ತಂಡ ಯಾವ ಸ್ಥಾನದಲ್ಲಿದೆ ನೋಡೋಣ. ನಂಬರ್ 1 ಗುಜರಾತ್ ಟೈಟನ್ಸ್, ನಂಬರ್ 2 ಲಕ್ನೋ ಸೂಪರ್ ಜೈಂಟ್ಸ್, ನಂಬರ್ 3 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಂಬರ್ 4 ರಾಜಸ್ಥಾನ್ ರಾಯಲ್ಸ್, ನಂಬರ್ 5 ಪಂಜಾಬ್ ಕಿಂಗ್ಸ್, ನಂಬರ್ 6 ಕೋಲ್ಕತ್ತಾ ನೈಟ್ ರೈಡರ್ಸ್, ನಂಬರ್ 7 ಸನ್ರೈಸರ್ಸ್ ಹೈದರಾಬಾದ್, ನಂಬರ್ 8 ಡೆಲ್ಲಿ ಕ್ಯಾಪಿಟಲ್ಸ್, ನಂಬರ್ 9 ಚೆನ್ನೈ ಸೂಪರ್ ಕಿಂಗ್ಸ್, ನಂಬರ್ 10 ಮುಂಬೈ ಇಂಡಿಯನ್ಸ್. ನಿಮ್ಮ ಪ್ರಕಾರ ಈ ಸಲ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.